ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ವ್ಲಾಗ್ಸ್ ವಿತ್ ಗಗನ ಕನ್ನಡತಿ ಚಾನಲ್ಗೆ ವೆಲ್ಕಮ್. ನಾನು ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರೋದು ಬಂದು ನನ್ನ ಸೀಮಂತದ ಫೋಟೋಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳಿದ್ರಿ ಫೋಟೋಸ್ನ ಶೇರ್ ಮಾಡಿ ಅಂತ. ಸೊ ದಟ್ ಅದಕ್ಕೆ ನಾನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ನನ್ನ ಸೀಮಂತದ ಫೋಟೋಸ್ನ ಶೇರ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನೋಡೋಕ್ಕೂ ಮುಂಚೆ ಯಾರಿನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಹೋಗಿ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡೋದ್ರಲ್ಲೂ ಕೂಡ ನಿಮಗೆ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ಸೊ ದಟ್ ತಡ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನೀವು ನಾನು ಮೊದಲೇ ಹೇಳ್ದಂಗೆ ನನ್ನ ಸೀಮಂತದ ಫೋಟೋಸ್ನ ನೋಡ್ತೀರಾ. ಫೋಟೋಸ್ ಎಲ್ಲ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಹಾಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ನನ್ನ ಚಾನಲ್ ಮೇಲೆ ನನ್ನ ಮೇಲೆ ಈಗಲೇ ಹೀಗೆ ಇರಬೇಕು ಅಂತ ಕೇಳ್ಕೊತೀನಿ. ಹಾಗೆ ನನಗೂ ಕೂಡ ಬ್ಲೆಸ್ಸಿಂಗ್ಸ್ನ ಮಾಡಿ ಅಂತ ಕೇಳ್ಕೊತೀನಿ. ನಾನು ಈ ಮೊದಲೇ ಎರಡು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ರಿಲೇಟೆಡ್ ಟು ಸೀಮಂತ. ಒಂದು ಪ್ರಿಪ್ರಿಪ್ರೇಷನ್ ಸೀಮಂತ ವ್ಲಾಗು, ಇನ್ನೊಂದು ಸೀಮಂತ ವ್ಲಾಗ್ನ, ಎರಡು ವ್ಲಾಗ್ನ ನಿಮ್ಮ ಜೊತೆ ಆಗಲೇ ಶೇರ್ ಮಾಡ್ಕೊಂಡಿದ್ದೀನಿ. ಆ ವಿಡಿಯೋನ ಇನ್ನೂ ಯಾರೂ ನೋಡಿಲ್ಲ ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ಸ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ನಾನು ಹಾಕೊಂಡಿರೋಂಥ ಕಾಸ್ಟ್ಯೂಮ್ ಬಗ್ಗೆ ಡೀಟೇಲ್ಸ್ ಎಲ್ಲ ಬೇಕು ಅಂತ ಕೇಳಿದ್ರಿ, ಸ್ಯಾರಿ ಬಗ್ಗೆ ಎಷ್ಟಾಯಿತು ಅಂತ ಎಲ್ಲ. ಅದನ್ನು ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ಹಾಕ್ಕೊಂಡಿರೋಂಥ ಸ್ಯಾರಿ ಎಲ್ಲಿ ತೊಗೊಂಡಿದ್ದು, ಬ್ಲೌಸ್ ಹೇಗೆ ಸ್ಟಿಚ್ ಮಾಡಿಸಿದ್ದು, ಪ್ರತಿಯೊಂದು ಡೀಟೇಲ್ಸ್ನೂ ಕೂಡ ನಿಮಗೆ ನಾನು ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಲೈಫ್ನಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಎಲ್ಲ ತಮ್ಮ ಈವೆಂಟ್ಸ್ನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ನನಗೂ ಕೂಡ ಹಾಗೆ ಚಿಕ್ಕ ಚಿಕ್ಕ ವಿಚಾರನೂ ಕೂಡ ಚೆನ್ನಾಗಿ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡು ಅದೊಂದು ಮೆಮೊರಿ ಕ್ರಿಯೇಟ್ ಮಾಡುತ್ತೆ ನಮಗೆ, ಆ ಥರ ಆಸೆ ನನಗೆ. ಹಾಗಾಗಿ ಸಿಂಪಲಾಗೆ ಸೀಮಂತ ಮನೇಲೇ ಮಾಡ್ಕೊಂಡಿರೋಂಥದ್ದು, ಡೆಕೋರೇಷನ್ನಿಂದ ಹಿಡಿದು ಪ್ರತಿಯೊಂದು ಅರೇಂಜ್ಮೆಂಟು ಕೂಡ ನಮ್ಮದೇ ಆಗಿತ್ತು. ಡೆಕೋರೇಷನ್ ಅಷ್ಟೇ, ಮುಂಚಿತವಾಗಲೇ ಪ್ರೀ ಪ್ಲ್ಯಾನ್ ಮಾಡಿ ಇದೇ ರೀತಿ ಆಗಬೇಕು ಅಂತ ನಾವೇ ಡಿಸೈನ್ ಮಾಡಿದಂಥದ್ದು. ಡೆಕೋರೇಷನ್ ಬಗ್ಗೆಯೂ ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ, ಪೂರ್ತಿ ಡೀಟೇಲ್ಸು. ನನ್ನ ಸ್ಯಾರಿ ಆಗಿರ್ಬೋದು, ಜುವೆಲ್ಸ್ ಆಗಿರ್ಬೋದು, ಹಾಗೆ ಬ್ಯಾಕ್ಡ್ರಾಪ್ ಡೆಕೋರೇಷನ್ ಬಗ್ಗೆಯೂ ಕೂಡ ಪ್ರತಿಯೊಂದು ಇನ್ಫಾರ್ಮೇಷನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದರಿಂದ ಕೆಲವರಿಗೆ ಯೂಸ್ ಆಗ್ಬೋದು, ಬಜೆಟ್ ಫ್ರೆಂಡ್ಲಿ ಡೆಕೋರೇಷನ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಬಂದಿತ್ತು, ಫೋಟೋಗೂ ಅಷ್ಟೇ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸ್ವಲ್ಪ ತಲೆ ಉಪಯೋಗಿಸ್ಬೇಕು, ಸ್ವಲ್ಪ ಕೆಲಸ ಮಾಡಬೇಕು ಅನ್ನೋದೊಂದು ಬಿಟ್ಟರೆ ಇನ್ನೇನಿಲ್ಲ. ತುಂಬ ಚೆನ್ನಾಗೇ ಡೆಕೋರೇಷನ್ ಬಂದಿತ್ತು, ನನಗಿಷ್ಟ ಆಯಿತು ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಫೋಟೋಸ್ನ ನೋಡಿ ಎಂಜಾಯ್ ಮಾಡಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಪ್ಲೀಸ್ ನನ್ನ ಚಾನಲ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.